ಶ್ರೀಯುತ ಡಾಕ್ಟರ್ ಖಾದರ್ ಸರ್ ಆರೋಗ್ಯ ತಜ್ಞರು ಇವರಿಂದ ಆಧುನಿಕ ರೋಗಗಳು ಕುರಿತು ಮಾಹಿತಿ ನೀಡಬೇಕು. ಇಡೀ ಪ್ರಪಂಚ ತನ್ನ ಸ್ವಾಭಾವಿಕವಾದ ಪ್ರಕೃತಿಯ ಸಹಜ ಸಂಪತ್ತನ್ನು ದಿನೇ ದಿನೇ ಈ ಆರ್ಥಿಕ ವಿಧಾನಗಳಿಂದ ಕಳೆದ 50 ವರ್ಷಗಳಲ್ಲಿ ನಿಜವಾದ ಸಂಪತ್ತನ್ನು ಕಳೆದುಕೊಳ್ತಾ ಇದೆ. ಆದರೆ ಹಿಂದೆ ಮಾತಾಡ್ತಾರೆ, ಆದರೆ ಇಡೀ ಪ್ರಪಂಚ ಆರ್ಥಿಕ ತಜ್ಞರು ಶಾಸ್ತ್ರಜ್ಞರು ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳು ತುಂಬಾ ಪ್ರಪಂಚದ ಕೆಲವು ವ್ಯವಸ್ಥಿತ ಕೂಟಮಿಗಳು ತಮ್ಮ ತಮ್ಮ ಅಡಿಪಾಯೆಯಲ್ಲಿ ಪ್ರಪಂಚದಲ್ಲಿ ಆರ್ಥಿಕವಾಗಿ ಇಷ್ಟು ಜನ ಕಳೆದ ವರ್ಷಕ್ಕಿಂತ ಕಳೆದ 10 ವರ್ಷಕ್ಕಿಂತ ಮುಂದಕ್ಕೆ ಬಂದಿದ್ದಾರೆ, ಪ್ರಗತಿ ಪಥದಲ್ಲಿ ಇದ್ದಾರೆ. ಭಾರತ ದೇಶದಲ್ಲಿ ಮುಂಚೆ ತುಂಬಾ ಹಿಂದೆ ಇದ್ರು, ಈಗ ಇಷ್ಟು ದೊಡ್ಡ ರೋಡ್ಗಳನ್ನು ಕಟ್ಟಿದ್ದಾರೆ, ಇಷ್ಟು ದೊಡ್ಡ ವ್ಯವಸ್ಥೆ ಸೃಷ್ಟಿಯಾಗಿದೆ, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇದು ಆರ್ಥಿಕವಾಗಿ GDP ಇಷ್ಟು ದೊಡ್ಡ ಪ್ರಮಾಣಕ್ಕೆ ಮುಂದಕ್ಕೆ ಬಂದಿದೆ. ಸೊ ಪ್ರಪಂಚದಲ್ಲಿ 180 ದೇಶಗಳು ಹತ್ರ ಹತ್ರ ಇದ್ದಿದ್ದವು, ಅದರಲ್ಲಿ ಇಷ್ಟು ದೇಶಗಳು ತುಂಬಾ ಕಡು ಬಡಸ್ಥಿತಿಯಲ್ಲಿದ್ದವು ಇಷ್ಟು ಮೇಲಕ್ಕೆ ಬಂದಿವೆ ಅಂತ ಈ ರೀತಿ ದೊಡ್ಡ ದೊಡ್ಡ ರಿಪೋರ್ಟ್ಗಳನ್ನ ಹಾಕಿಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇದ್ವಿ, ಪ್ರಗತಿ ಪಥದಲ್ಲಿ ಮುಂಜಾನೆಯಲ್ಲಿದ್ವಿ. ಅವರಿಗಿಂತ ನಾವು ಒಂದು ಹೆಜ್ಜೆ ಮುಂದೆ, ಅವರು ನಮ್ಗೆ ಹಿಂದಕ್ಕೆ ಹೋಗಿದ್ದಾರೆ. ಈಗ ಚೈನಾ ಆರ್ಥಿಕ ಪರಿಸ್ಥಿತಿ ತುಂಬಾ ಇತ್ತು, ಈಗ ನಾವು ಅದರ ಮೇಲೆ ಹೋಗ್ತಾ ಇದ್ವಿ. ಅಮೆರಿಕ ಈ ರೀತಿ ಗೊಂದಲಗಳಲ್ಲಿ ನಾನು ಈ ಪದ ಯಾಕೆ ಬಳಸ್ತಾ ಇದ್ದೀನಿ ಅಂದ್ರೆ, ಕೊನೆಗೆ ಆಗಿದ್ದೇನು, ಭೂಮಿ ತಾಯಿ ತನ್ನ ಏನಂತ ಹೇಳೋದು ನನಗೆ ತುಂಬಾ ಗೊಂದಲ ಇದೆ. ಈ ಪದಗಳನ್ನ ಆಯ್ದುಕೊಳ್ಳೋದಕ್ಕೂ ಗೊಂದಲ ಇದೆ. ತನ್ನ ಸ್ವಾಸ್ಥ್ಯವನ್ನ ಕಳೆದುಕೊಂಡಿದೆ ಅಂತ ಹೇಳಬಹುದಾ, ಅಥವಾ ತನ್ನ ಬಂಜರುತನವನ್ನು ಹೆಚ್ಚು ಮಾಡಿಕೊಂಡಿದೆ ಅಂತ ಹೇಳಬಹುದಾ, ಅಥವಾ ಇಡೀ ಉದ್ದಕ್ಕೆ ಭೂಮಿ ಉಷ್ಣತೆ ಏರಿಸಿಕೊಂಡು ಬೇರೆ ಜೀವಿಗಳು ಈ ಭೂಮಿ ಮೇಲೆ ನಿವಾಸ ಮಾಡಿಕೊಳ್ಳಕ್ಕೆ ಆಗದೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡಿದ್ದೀವಿ ಅಂತ ಹೇಳಬಹುದಾ. ಇಡೀ ಕಾಡಿನ ಸಂಪತ್ತು 87% ನಾಶ ಆಗಿದೆ, ಆದರೆ ಇಡೀ ಮಾನವ ಜಾತಿ ನಾವು ಆರ್ಥಿಕವಾಗಿ ಮುಂದುವರೆದಿದ್ದೀವಿ, ಪ್ರಗತಿ ಪಥದಲ್ಲಿ ಮಂಗಳ ಗ್ರಹಕ್ಕೆ ಸೇರ್ತೀವಿ ಅನ್ನೋ ಒಂದು ಅಟ್ಟಹಾಸದಿಂದ ಸಂಭ್ರಮವನ್ನು ಆಚರಿಸ್ತಾ ಇರತಕ್ಕಂತ ಬುದ್ಧಿಮಾಂದ್ಯತನದಲ್ಲಿ ತೇಲಿ ಆಡ್ತಾ ಇದೆ ಅಂತ ಹೇಳೋದಕ್ಕೆ ನನಗೆ ಯಾವ ಹಿಂಜರಿಕೆನೂ ಇಲ್ಲ. ಪ್ರಕೃತಿ ಮಾತೆಯನ್ನ ನಾವು ಬರಲು ಮಾಡಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡತಕ್ಕಂತ ಮಾನವ ಜಾತಿ ಕಳೆದ 20 ವರ್ಷದಲ್ಲಿ ಸೃಷ್ಟಿಯಾಗಿದೆ. ನಾನು ಹೇಳಿದ್ದ ಈ 4 ವಾಕ್ಯ ನಿಮ್ಮ ತಲೆಗೆ ಹೋಗಲಿ ಅಂತ ಈ ನಿಶಬ್ದ. ನಿಜವಾಗಲೂ ಇಡೀ ಮಾನವ ಜಾತಿ 5 ನಿಮಿಷ ನಿಶಬ್ದವಾಗಿ ನಿಂತ್ಕೋಬೇಕಾಗಿದ್ದ ಪರಿಸ್ಥಿತಿ ಇದೆ. ಯಾಕಂದ್ರೆ ಈ ಅಂತರ್ಮಥನ ನಮ್ಮ
ಮಾನವ ಜಾತಿಯಲ್ಲಿ ನಡೆಯಲಿಲ್ಲ ಅಂದ್ರೆ ಇನ್ನು ಮುಂದೆ ಬರುವ ಜೀವಿಗಳು ಮಾನವ ಜಾತಿ ಸುಖವಾಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಆ ಪರಿಸ್ಥಿತಿ ಆಗಿದೆ ಮಾನವ ಜಾತಿಯಲ್ಲಿ. ಆದರೂ ನಾವೆಲ್ಲರೂ ಈ ಸಿನಿಮಾ ನಟಿಯರನ್ನ ಟಿವಿ ಸ್ಟೇಷನ್ಗಳಲ್ಲಿದ್ದ ಅವರು ಬಣ್ಣ ತಲೆಗೆ ಹಚ್ಚಿಕೊಂಡು ಡ್ರಾಮಾ ಮಾಡ್ತಾ ಇದ್ರೆ ನಾವು ನಿಜ ಜೀವನದಲ್ಲಿ ಬಣ್ಣ ಹಚ್ಚಿಕೊಂಡು ಜೀವನ ಮಾಡ್ಕೋಬಹುದು ಅನ್ನೋ ಒಂದು ಭ್ರಮದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ತಲೆಗೆ ಬಣ್ಣ ಹಚ್ಕೊಂಡ್ಬಿಟ್ರೆ ನೀವೇನು ಯುವಕರಾಗ್ಬಿಡ್ತೀರಾ? ಈಗ 100ಕ್ಕೆ 68 ಜನ 50 ವರ್ಷ ಆದ್ಮೇಲೆ ಇದ್ದವರು ತಲೆಗೆ ಬಣ್ಣ ಹಚ್ಕೊಂಡು ಓಡಾಡ್ತಾ ಇದ್ದಾರೆ. ಇಷ್ಟಕ್ಕಿಂತ ಮುಖ್ಯಾರ್ಥನ ನೋಡ್ಬೇಕಾ ಮಾನವ ಜಾತಿಯಲ್ಲಿ? 100ಕ್ಕೆ 40 ಜನ ಸಕ್ಕರೆ ಕಾಯಿಲೆಯಿಂದ ನರಳತಾ ಇದ್ದಾರೆ. 100ಕ್ಕೆ 60 ಜನ ಬಿಪಿ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. 100ಕ್ಕೆ 36 ಜನ ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ. 100ಕ್ಕೆ 70 ಜನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ನರಳಾಡ್ತಾರೆ. ಅಂದ್ರೆ ತಿಂದಿದ್ದು ಸರಿಯಾಗಿ ಜೀರ್ಣ ಮಾಡ್ಕೊಳಕಾಗದೇ ಸ್ಥಿತಿಯಲ್ಲಿದ್ದಾರೆ. 100ಕ್ಕೆ 80 ಜನ ಬೆಳಿಗ್ಗೆ ಎದ್ರೆ ಸರಿಯಾಗಿ ಕರ್ಕಸ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ನಮ್ಮ ಎಲ್ಲ ಮಾಧ್ಯಮಗಳು ಈ ಆರೋಗ್ಯದ ಸ್ಥಿತಿ ಬಗ್ಗೆ ಇನ್ನೂ ಕೆಟ್ಟದ್ದಿದೆ, ತುಂಬಾ ಇದೆ ಹೇಳ್ತಾ ಇಲ್ಲ ನಾನು. 6 ವರ್ಷ 8 ವರ್ಷ ಹೆಣ್ಣು ಮಕ್ಕಳು ಮುಟ್ಟಾಗ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಮುಟ್ಟಾದ ಸಮಯದಲ್ಲಿ ನೋವು ಅನುಭವಿಸ್ತಾ ಇರೋರು 100ಕ್ಕೆ 80 ಜನ. ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಪೇನ್ ಕಿಲ್ಲರ್ಸ್ ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ತಗೋತಾ ಇದ್ದಾರೆ ಹೆಣ್ಣು ಮಕ್ಕಳು. ಈ ಪೇನ್ ಕಿಲ್ಲರ್ಸ್ ನುಂಗಿ ನುಂಗಿ ಕಿಡ್ನಿ ವ್ಯವಸ್ಥೆ ಹಾಳಾಗಿ ಡಯಾಲಿಸಿಸ್ ಪಾಳಾಗ್ತಾ ಇರೋ ಹೆಂಗಸರು 100ಕ್ಕೆ 10 ಜನ ಇದ್ದಾರೆ ಪ್ರತಿ ವರ್ಷ. ಈ ತರ ಒಂದೊಂದು ಆರೋಗ್ಯ ಸ್ಥಿತಿಯನ್ನ ನಾವು ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಒಂದು ಕಡೆ ಮಾನವ ಜಾತಿ ಆರೋಗ್ಯ ಸ್ಥಿತಿಯಿಂದ ಬಹುದೂರ ಬಂದಿದೆ. ಅದು ಹೆಂಗಿದೆ ಅಂದ್ರೆ ಪ್ರಕೃತಿಯಲ್ಲಿ ಕಾಡು 77% ನಾಶ ಆಗಿರೋದ್ರಿಂದಾನೇ ಇವೆಲ್ಲ ನಡೀತಾ ಇದೆ ಅಂತ, ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಯಾರು ತಲೆ ಉತ್ಪಾದನೆ ಮಾಡೋದಕ್ಕೆ ಪ್ರಕೃತಿಯಲ್ಲಿ ಪ್ರಕೃತಿ ಸಿದ್ಧವಾಗಿ ಪೂರಕವಾಗಿ ನಡ್ಕೋಬೇಕಾಗಿದ್ದ ಮಾನವ ಜಾತಿ ತದ್ವಿರುದ್ಧವಾಗಿ 7.8 ಬಿಲಿಯನ್ ಹಸುಗಳನ್ನ ಪ್ರತಿ ದಿವಸ ಹಾಲು ಹಿತಕಿ ಹಾಲು ಪುಡಿ ರೆಡಿ ಮಾಡಿ ಕೆಮಿಕಲ್ಸ್ ಹಾಕಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹಾಲನ್ನ ಉತ್ಪಾದನೆ ಮಾಡಿ ಇಡೀ ಪ್ರಪಂಚದಲ್ಲಿದ್ದ ಮಕ್ಕಳ ಬಾಯಿಗೆ ಹಾಲು ಸರಬರಾಜು ಮಾಡೋದಕ್ಕೆ ಹೊರಟಿದ್ದು ಬರೀ ಆರ್ಥಿಕ ವಿಧಾನಗಳಿಗೆ ಬೇಕಾಗಿದ್ದ ಅಂಶ ಬಿಟ್ಟು ವೈಜ್ಞಾನಿಕವಾಗಿ ಆರೋಗ್ಯ ಪೂರಕವಾಗಿ ಮಾಡತಕ್ಕಂಥ ಕೆಲಸ ಅಲ್ಲವೇ ಅಲ್ಲ. ಅಂದ್ರೆ ಮಕ್ಕಳ ಬಾಯಿಗೆ ಹೋಗಬೇಕಾಗಿದ್ದ ಹಾಲು ತಮ್ಮ ತಾಯಿ ಸ್ತನದಿಂದ ನೇರವಾಗಿ ಬರಬೇಕಿತ್ತು. ಅಂಥದ್ದನ್ನ ವಿಜ್ಞಾನ ಅಂತ ಹೇಳಿ, ಸೈನ್ಸ್ ಅಂತ ಹೇಳಿ, ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಹೇಳಿ, ಪೋಷಕಾಂಶಗಳಿವೆ ಅಂತ ಹೇಳಿ ತನ್ನಗಟ್ಟಲೆ ಹಾಲನ್ನ ರೆಡಿ ಮಾಡಕ್ಕೆ ಕಾಡು 16% ನಾಶ ಆಗ್ತಾ ಇದೆ ಪ್ರತಿ ವರ್ಷ. ನೀವೆಲ್ಲರೂ ಹಾಲು ಕುಡಿತಾ ಇರೋದ್ರಿಂದ ಕಾಡು ನಾಶ ಆಗಿದೆ, ನೀವೆಲ್ಲರೂ ಕಾಫಿ ಟೀ ಕುಡಿತಾ ಇರೋದ್ರಿಂದ ಇಡೀ ಪ್ರಪಂಚದಲ್ಲಿ ಇದ್ದ ಬೆಟ್ಟದ ತಪ್ಪಲುಗಳಲ್ಲಿ 26% ಕಾಡು ನಾಶ ಆಗಿದೆ. ನಮ್ಮ ಇಡೀ ಪಶ್ಚಿಮ ಘಟ್ಟಗಳು ನಾಶ ಆಗಿ ಮಡಿಕೇರಿ, ವಿರಾಜಪೇಟ, ಚಿಕ್ಕಮಗಳೂರು ಎಲ್ಲ ಲ್ಯಾಂಡ್ ಸ್ಲೈಡ್ಸ್ ಆಗ್ತಾ ಇರೋದು ನೀವೆಲ್ಲರೂ ಇಲ್ಲಿ ಬೆಳಗ್ಗೆ ಎದ್ದು ಕಾಫಿ ಟೀ ಕುಡಿತಾ ಇರೋದ್ರಿಂದ. ಇದಕ್ಕೆ ಬಿಟ್ಟು ಬೇರೆ ಕಾರಣನೇ ಇಲ್ಲ. ಹಾಲು, ಆ ಸಕ್ಕರೆ, ಕಾಫಿ ಟೀ ಉತ್ಪಾದನೆ ಮಾಡೋದಕ್ಕೆ ಇಡೀ ಪ್ರಪಂಚದಲ್ಲಿ, ನಮ್ಮ ದೇಶ ಒಂದೇ ಅಲ್ಲ, ಎಲ್ಲಾ ದೇಶಗಳಲ್ಲೂ ಇದೇ ಗೋಳು. ಇಡೀ ಪ್ರಪಂಚ ಕಾಫಿ ಟೀ ಕುಡಿತಾ ಇದ್ದಿದೆ ಅನ್ನೋದೇ ಅವೈಜ್ಞಾನಿಕವಾದ ವಿಷಯ. ಯಾಕಂದ್ರೆ ಕಾಫಿ ಟೀ ಇಡೀ ಪ್ರಪಂಚಕ್ಕೆ ಪ್ರಕೃತಿ ಪರವಾಗಿ ಬೆಳೆಸಬೇಕು ಅಂದ್ರೆ ಕಾಡನ್ನ ನಾಶ ಮಾಡಲೇಬೇಕು.
ಓಕೆ ಕಾಫಿ ಟೀ ಕುಡಿದು ನಾವೇನಾದ್ರೂ ಹಾಯಾಗಿದ್ದೀವ? ಕಾಫಿಯಲ್ಲಿ ಕೆಫೀನ್ ಅಂತ ಕೆಮಿಕಲ್ ಇದೆ, ಟೀಯಲ್ಲಿ ಕೆಫೀನ್ ಕಾಫಿಗಿಂತ ಹೆಚ್ಚಿದೆ. ಹಾಲು ಒಳ್ಳೇದು ಅಂತ ನಂಬಿಸ್ಬಿಟ್ಟಿದ್ದಾರೆ. ಅದರಲ್ಲಿದ್ದ ಹಾರ್ಮೋನುಗಳು, ಅದರಲ್ಲಿದ್ದ ರೆಗ್ಯುಲೇಟರ್ಸ್ ಅಂಶಗಳು ಹಸುಗಳನ್ನ ಬೆಳೆಸೋದಕ್ಕೆ ಬೇಕಾಗಿರೋದು. ಹಸು 6 ತಿಂಗಳಲ್ಲಿ ಇಷ್ಟು ದೊಡ್ಡದಾಗತ್ತೆ. ನಿಮ್ಮ ಮಗು ಇಷ್ಟು ದೊಡ್ಡದಾಗತ್ತ? ಅಂದ್ರೆ ಆ ಹಾರ್ಮೋನ್ಗಳನ್ನ ತಂದು ನಿಮ್ಮ ಮಕ್ಕಳ ಬಾಯಿಗೆ ಹಾಕಿದಾಗ ಹೆಣ್ಣು ಮಕ್ಕಳು 6 ವರ್ಷಕ್ಕೆ 8 ವರ್ಷಕ್ಕೆ ಮುಟ್ಟಾಗಕ್ಕೆ ಶುರು ಆಯ್ತು. ಈ ಒಂದು ವಿಷಯ ಯಾವ ವಿಜ್ಞಾನಿಗೂ ಬೇಕಾಗಿಲ್ಲ, ಯಾಕಂದ್ರೆ ಎಲ್ಲರೂ ಹಾಲು ಕುಡಿದ್ರೆ ಒಳ್ಳೇದು ಅಂತ ಹೇಳಕ್ ಶುರು. ಇಲ್ಲ ಇಲ್ಲ, ನಮ್ಮ ಹಾಲು ಒಳ್ಳೇದು, ಅವ್ರ ಹಾಲು ಒಳ್ಳೇದಲ್ಲ ಅಂತ ಈ ನಡುವೆ ಇನ್ನೊಂದು ಹೊಸ ಖ್ಯಾತೆ ತೆಗಿಯಕ್ ಶುರು ಮಾಡಿ. ಎಲ್ಲ ಹಾಲು ಒಂದೇ, ತಾಯಿ ಹಾಲು ಮಗುಗೆ. ಯಾವ ತಾಯಿ ಹಾಲು ಯಾವ ಮಗುಗೆ? ಹಾ, ಹಸು ಹಾಲು ಯಾರಿಗೂ ಕೊಡಬೇಕು? ಕರುಗೆ ಹೋಗ್ಬೇಕು. ಆದ್ರೆ ನಾವೇನ್ ಮಾಡ್ತೀವಿ, ಕರುನ ಸುಮ್ನೆ ಹಂಗ ಒಂದ್ಸತಿ ತೋರಿಸ್ಬಿಟ್ಟು ಪಕ್ಕಕ್ಕೆ ಕಟ್ಬಿಟ್ಟು ಮಿಷಿನ್ ಹಾಕಿ ಹಾಲು ಕಿತ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬಾಗ ಹಾಕಿ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕಿ ಕೆಮಿಕಲ್ಸ್ ಹಾಕಿ ಕೋಲ್ಡ್ ರೂಮ್ ಅಲ್ಲಿ ಇಟ್ಟು ಹೋಮೋಜನೈಸ್ ಮಾಡಿ ಅದು ಹಾಲೇ ಅಲ್ವಾ? ಹಾಲ ಆಗಿದೆ ಆಲ್ರೆಡಿ. ಆ ಹಾಲವನ್ನ ತಂದು ಮಕ್ಕಳ ಬಾಯಿಗೆ ಹಾಕಿದ್ರೆ ಮಕ್ಕಳಲ್ಲಿದ್ದ ರೋಗ ನಿರೋಧಕ ಶಕ್ತಿ 6 ತಿಂಗಳು ಕಳೆದುತ್ತೆ. ಒಂದು ಲೋಟ ಹಾಲು ಕುಡಿಸಿದ್ರೆ, ಒಂದು ಚಮಚ ಸಕ್ಕರೆ ಹಾಕಿದ್ರೆ ನಿಮ್ಮ ಮಗುಗೆ ಇಲ್ಲದೇ ಇರೋ ಕಾಯಿಲೆಗಳು ಬರಕ್ ಶುರು ಆಗತ್ತೆ. ನೋ ಪ್ರಾಬ್ಲಮ್, ಬನ್ನಿ ಕರ್ಕೊಂಡ್ ಬನ್ನಿ ಅಂತ 3 ತಿಂಗಳು 3 ವಾರಕ್ಕೊಮ್ಮೆ ಆಂಟಿಬಯೋಟಿಕ್ಸ್ ಕೊಡ್ತಾ ಇದ್ರೆ ಮಗು ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಆಗಿ ಇನ್ನೂ ರೋಗಗಳು ಹೆಚ್ಚಾಗಕ್ಕೆ ಶುರು. ಈ ರೀತಿ ಮಾನವ ಜಾತಿ ಪ್ರಗತಿ, ಸೈನ್ಸು, ವೈಜ್ಞಾನಿಕ ಅನ್ನುವ ಹೆಸರಿನಲ್ಲಿ ಪೂರ್ತಿ ತದ್ವಿರುದ್ಧವಾಗಿ ಅವೈಜ್ಞಾನಿಕವಾಗಿ ತಮ್ಮ ಆರೋಗ್ಯವನ್ನ ಒಂದು ಕಡೆ ಕಳೆದುಕೊಳ್ಳುತ್ತಾ ಅದರಿಂದಾನು ದುಡ್ಡು ಮಾಡಿಕೊಳ್ಳುವ ಈ ಔಷಧಿ ಕಂಪನಿಗಳ ಭರಾಟೆಯಲ್ಲಿ ವಿಜ್ಞಾನ ಪದದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಕೊಂಡು ಅವೈಜ್ಞಾನಿಕವಾಗಿ ಅನಾರೋಗ್ಯವನ್ನ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ತುಂಬಾ ಸಂಕ್ಲಿಷ್ಟವಾಗಿ ಸಂಕೀರ್ಣವಾಗಿದೆ ಅಂತ ಅನಿಸ್ತಾ ಇದೆಯಲ್ಲ ನಾನು ಹೇಳೋದು. ಆಕ್ಚುಲಿ ನಾನು ಇದ್ದಿದ್ದ ಸಂಕ್ಲಿಷ್ಟ ಸಂಕೀರ್ಣವಾಗಿದ್ದ ವಿಷಯವನ್ನ ತುಂಬಾ ಸರಳವಾಗಿ ಈ 5 ನಿಮಿಷದಲ್ಲಿ ಹೇಳಿದ್ದೀನಿ. ತುಂಬಾ ಸರಳವಾಗಿ 5 ನಿಮಿಷದಲ್ಲಿ ಹೇಳಿದ್ದೀನಿ. ಆದರೆ ನೀವೆಲ್ಲರೂ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ಈ 5 ನಿಮಿಷ ನನ್ನ ಮಾತುಗಳನ್ನು ಕೇಳಿದ್ರೆ ಅರ್ಥ ಆಗಬೇಕು. 5 ನಿಮಿಷದಲ್ಲೇ ನಿಮಗೆ ಅರ್ಥ ಆಗಿರ್ಬೇಕು. ಈಗ ನಾನು ಹೇಳಿದ್ದು ಎಷ್ಟು ಅವೈಜ್ಞಾನಿಕವಾಗಿ ನಾವು ನಮ್ಮ ಜೀವನವನ್ನ ಈ ಭೂಮಿ ಮೇಲೆ ನಡೆಸಿಕೊಂಡು ಬರ್ತಾ ಇದ್ದೀವಿ. ನಾವು ಎಷ್ಟು ಅವೈಜ್ಞಾನಿಕವಾಗಿ ನಮ್ಮ ಆಹಾರ ಪದಾರ್ಥಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀವಿ. 100ಕ್ಕೆ 40 ಜನಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಮಾಡ್ತಾ ಇದ್ರು ಇನ್ನೊಂದು ಕಡೆ ಏನು ಮಾಡ್ತಾ ಇದ್ದೀವಿ? ಈ ಕಾಯಿಲೆಯನ್ನ ವಾಸಿ ಮಾಡಿಕೊಳ್ಳುವುದಕ್ಕೆ ಆಗುವುದಿಲ್ಲ, ಸಕ್ಕರೆ ಕಾಯಿಲೆ ಇನ್ಕ್ಯೂರಬಲ್ ಅಂತ ಇಡೀ ಪ್ರಪಂಚ ನಂಬಿಸ್ಬಿಟ್ಟಿದ್ದಾರೆ. ಕ್ಯಾನ್ಸರ್ ಗಡ್ಡೆಗಳು ಬಂದ್ರೆ ನಿಮ್ಮ ಜೀವನ ಮುಗಿದೋಯಿತ್ತು, 100,000 ರೂಪಾಯಿ ಖರ್ಚು ಮಾಡ್ಕೋಬೇಕು ಅನ್ನೋ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ. ಅರೆ, ಕ್ಯಾನ್ಸರ್ ಗಡ್ಡೆಗಳು ಯಾಕೆ ಬರ್ತಾ ಇದೆ? ಕ್ಯಾನ್ಸರ್ ಬರದೇ ಇರಂಗೆ ಹೆಂಗಿರ್ಬೇಕು? ಮುಟ್ಟಿನ ತೊಂದರೆಗಳು ಯಾಕೆ ಬರ್ತಾ ಇವೆ ಅಂದ್ರೆ, ನೀವೆಲ್ಲರೂ ಈಗ ಇಡೀ ಪ್ರಪಂಚ ನಾಳೆಯಿಂದ ಹಾಲು ಒಂದು ಪದಾರ್ಥವನ್ನ ಬಾಯಿಗೆ ಹಾಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ 6 ಮಂತ್ಸ್ ಅಲ್ಲಿ ಇಡೀ ಪ್ರಪಂಚದಲ್ಲಿದ್ದ ಆಸ್ಪತ್ರೆಗಳಲ್ಲಿ 50% ಅಂದ್ರೆ 100ಕ್ಕೆ 50 ಹಾಸ್ಪಿಟಲ್ಗಳನ್ನ ನಾವು ಕ್ಲೋಸ್ ಮಾಡಬಹುದು. ಗ್ಯಾರಂಟಿ.